ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ಗುಡ್ಡದ ರಾಮನಹಳ್ಳಿಯ ಹತ್ತಿರ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಬಿ ಶ್ರೀರಾಮುಲು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಗೋಪಾಲಯ್ಯನವರು ಅಬಕಾರಿ ಸಚಿವರು ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಶಿವಲಿಂಗೇಗೌಡರು ಉಪಸ್ಥಿತರಿದ್ದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಜ್ಯೋತಿ ಬೆಳಗಿಸಿದರು ಹಾಗೂ ವೇದಿಕೆಯ ಮೇಲಿದ್ದ ಎಲ್ಲ ರಾಜಕೀಯ ಧುರೀಣಿಯರು ಹಾಗೂ ಅಧಿಕಾರಿ ವರ್ಗದವರು, ಶಾಲಾ ಸಿಬ್ಬಂದಿ, ಶಾಲಾ ಮಕ್ಕಳು, ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವರದಿ ಮಾಡಾಳ್ ರವಿ. ತಮ್ಮೆಲ್ರಿಗೂ ನಮಸ್ಕಾರ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಿರಿಯರಾದ ಶ್ರೀರಾಮುಲು ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹಿರಿಯರಾದ ಶಿವಲಿಂಗೇಗೌಡರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮಾನ್ಯ ಅಧ್ಯಕ್ಷರು ಆದ ಶ್ರೀಮತಿ ಮಮತಾ ರಾಜಶೇಖರ್ ಅವರೇ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಗಂಗಾಭೋವಿ ಅವರೇ, ಕೆಆರ್ಡಿಎಸ್ಎಲ್ನ ಉಪಾಧ್ಯಕ್ಷರು ಸ್ನೇಹಿತರಾದ ಜಿ ವಿ ಬಸವರಾಜ್ ಅವರೇ, ಶ್ರೀಮತಿ ಶಾರದಮ್ಮ ಶಿವಣ್ಣ ಅವರೇ, ಶಶಿಕುಮಾರ್ ಅವರೇ, ಶೇಖರ್ ನಾಯ್ಕ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರೇ, ತಹಶೀಲ್ದಾರರೇ, ತಾಲೂಕು ಪಂಚಾಯಿತಿಯ ಸದಸ್ಯರೇ, ಜಿಲ್ಲಾ ಪಂಚಾಯತಿಯ ಸದಸ್ಯರೇ, ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಸದಸ್ಯರೇ, ಮತ್ತು ಈ ಭಾಗದ ಎಲ್ಲ ಮುಖಂಡರೇ, ಸ್ನೇಹಿತರೆ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯರೇ, ನಮ್ಮ ರಾಮುಲು ಸಾರು ಸಮಾಜ ಕಲ್ಯಾಣ ಸಚಿವರು ಬಹಳ ಅರ್ಥಪೂರ್ಣವಾಗಿ ಇವತ್ತು ಹಾಸ್ಟೆಲ್ಗಳನ್ನ ಯಾಕೆ ಯಾತಕ್ಕೋಸ್ಕರ ಕಟ್ತಾ ಇರ್ತಕ್ಕಂಥದ್ದು, ಮತ್ತೆ ಆ ಹಾಸ್ಟೆಲ್ಗಳಲ್ಲಿ ಎಲ್ಲಾ ಸಮಾಜದ ಮಕ್ಕಳು ಓದೋದಕ್ಕೆ ಎಲ್ಲಾ ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಸುಮಾರು 16 ಕೋಟಿಗಿಂತ ಹೆಚ್ಚಿನ ಹಣದಲ್ಲಿ ಈ ವಸತಿ ಶಾಲೆಯನ್ನ ಬಹಳ ಸುಸಜ್ಜಿತವಾಗಿ ಕಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ ಆಗುತ್ತೆ. ಸರ್, ಮಾನ್ಯ ಶಿವಲಿಂಗೇಗೌಡರು ಅನೇಕ ದಿನದಿಂದ ಈ ಶಾಲೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವನಾದ್ಮೇಲೆ ಕರೆದಂತ ಸಂದರ್ಭದಲ್ಲಿ ವಶ ರಾಮುಲು ಸಾರ್ ಅವರನ್ನು ಕರಿಬೇಕು, ಸಮಾಜ ಕಲ್ಯಾಣ ಸಚಿವರು ಅವರನ್ನು ಕರೆದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಶಿವಲಿಂಗೇಗೌಡರಿಗೆ ಹೇಳಿದ್ದೆ. ಶ್ರೀರಾಮುಲು ಅವರು ಸಮಾಜ ಕಲ್ಯಾಣ ಸಚಿವರಾದ್ಮೇಲೆ ಈ ಇಲಾಖೆಗೆ ಒಂದು ಕಾಯಕಲ್ಪವನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಹೋಗಿ ಎಲ್ಲೆಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಕಾರ್ಯಗಳಿದೆ, ವಸತಿ ಶಾಲೆಗಳಿದೆ, ಎಲ್ಲಿ ಹಿಂದುಳಿದ ವರ್ಗ ಇದೆ ಆ ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಈ ಕಟ್ಟಡ ಮತ್ತು ಹಾಸನ ಜಿಲ್ಲೆಯಲ್ಲಿ, ಅರಸೀಕೆರೆ ತಾಲೂಕು ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ರೀತಿಯ ಕಟ್ಟಡಗಳು ಬಹಳ ಸುಸಜ್ಜಿತವಾಗಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಸತಿ ಶಾಲೆಗಳನ್ನ ಕಟ್ಟಿರ್ತಕ್ಕಂತ ನೋಡಿದ್ರೆ ನಾವೊಂದು 35-40 ವರ್ಷದಿಂದ ಹಿಂದಕ್ಕೆ ಹೋದ್ರೆ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಈ ರೀತಿಯ ಶಾಲೆಗಳಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂಥ ಶಾಲೆ ವಸತಿ ಶಾಲೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂಥ ಶಾಲೆಗಳಾಗಬೇಕು ಅಂತಕ್ಕಂಥದ್ಕೆ ಒತ್ತನ್ನ ಕೊಟ್ಟು
ಇಲ್ಲಿ ಶಿವಲಿಂಗಗೌಡರನ್ನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಪಕ್ಷ ನಾವು ಕೇಳ್ಕೊಂಡಂತಕ್ಕಂತದ್ದು ಪಕ್ಷ ಇನ್ನ ನೀರಾವರಿಯಿಂದ ಅರಸೀಕೆರೆ ತಾಲೂಕು ಇನ್ನ ಹಿಂದುಳಿದಿದೆ ಇವತ್ತು ಕುಡಿಯೋ ನೀರಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ ಜೊತೆಗೆ ಎತ್ತಿನಹೊಳೆ ಏನು ಪ್ರಾಜೆಕ್ಟ್ ಬರ್ತಾ ಇದೆ ಪಕ್ಷ ಈ ತಾಲೂಕಿನ ಜನತೆ ಇನ್ನ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಆ ಸ್ಥಳವನ್ನು ಬಿಟ್ಕೊಟ್ಟಿ ನಮ್ಮ ಭಾಗಕ್ಕೆ ನೀರು ಬೇಕು ಅಂತಕ್ಕಂತ ಒಂದು ದೃಷ್ಟಿನಲ್ಲಿ ಶಾಸಕರ ಜೊತೆ ಕೈ ಜೋಡಿಸಿ ಇವತ್ತು ಎತ್ತಿನ ಒಳಗೆ ಏನು ಜಾಗವನ್ನ ಬಿಟ್ಕೊಟ್ಟಿದ್ರೆ ಮುಂದಿನ ದಿನದಲ್ಲಿ ನಿಮಗೂ ಅದು ಹಣವನ್ನ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಏನು ಸಕಲೇಶ್ಪುರದಿಂದ ನೀರು ಎತ್ತತಕ್ಕಂತ ಕೆಲಸ ಆದ್ರೆ ಬೇಲೂರು ಮತ್ತು ನಿಮಗೆ ಮೊಟ್ಟ ಮೊದಲಿಗೆ ನೀರು ಬರ್ತಕ್ಕಂತ ಕೆಲಸನೂ ಆಗುತ್ತೆ ಪಕ್ಷ ಅನೇಕ ವರ್ಷಗಳ ಕನಸು ಈಡೇರ್ತಕ್ಕಂಥದ್ದು ಇನ್ನು ಕೆಲವೇ ದಿನದಲ್ಲಿ ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪಕ್ಷ ಕರೋನಾ ಪ್ರಾರಂಭ ಆಯಿತು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಿಸಿತು ಕರೋನಾ ಆದ್ಮೇಲೆ ಕಳೆದ ಮಾರ್ಚ್ನಲ್ಲಿ ಅಸೆಂಬ್ಲಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕರೋನಾ ಪ್ರಾರಂಭ ಆಗುತ್ತೆ ನವೆಂಬರ್ ವರೆಗೂ ಬಹಳ ಇಡೀ ದೇಶ ಮತ್ತು ರಾಜ್ಯ ಬಹಳ ಸಂಕಷ್ಟದ ಪರಿಸ್ಥಿತಿಗೆ ನಾವು ಎದುರಿಸಿದೀವಿ ಬಹುಶಃ ನಮ್ಮ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಇನ್ನ ಕರೋನಾ ಇದ್ದದ್ರಿಂದ ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಮುಂದೆ ಭಾಷೆ ಆ ರೀತಿ ಆಗೋದಿಲ್ಲ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಮುಂದಿನ ದಿನದಲ್ಲಿ ಏನು ಸರ್ಕಾರದಿಂದ ಅವ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಅನುದಾನ ಇರ್ಬೋದು ನಾನು ಇಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಭಿವೃದ್ಧಿಗೋಸ್ಕರ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೊಟ್ಟಿ ಜೊತೆಗೆ ಮುಂದಿನ ಜೂನ್ ಜುಲೈಯಲ್ಲಿ ಏನು ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅನ್ನ ನೀರನ್ನ ತರ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಅತ್ಯುತ್ತಮವಾದ ಒಂದು ವಸತಿ ಶಾಲೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಮನವಿ ಮಾಡ್ಕೊಂತಕ್ಕಂಥದ್ದು ಬಹುಶಃ 30-40 ವರ್ಷದ ಹಿಂದೆ ಇಂತಹ ಶಾಲೆಗಳು ನಮ್ಮಲ್ಲಿ ಎಲ್ಲೂ ಇರಲಿಲ್ಲ ಇವತ್ತು ಅತ್ಯುತ್ತಮವಾದ ವಸತಿ ಶಾಲೆಗಳು ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಪ್ರಾರಂಭ ಆಯ್ತಾ ಇದೆ ನಾವೇನು ನಮ್ಮ ಮಕ್ಕಳನ್ನ ಸೇರಿಸ್ತೇವೆ ನಮಗೆ ಮಳೆ ಹೊಯ್ದು ನೀರಾವರಿ ಸೌಕರ್ಯ ಇದ್ರೆ ನಾವು ಭತ್ತ ಕಬ್ಬು ಇಲ್ಲ ತೆಂಗು ಏನಾದ್ರೂ ಒಂದು ಫಸಲನ್ನ ಪಡೆದು ಸ್ವಲ್ಪ ಆದಾಯ ಮಾಡಬಹುದು ಮಳೆ ಇಲ್ಲದ ಹೋದ್ರೆ ನಾವು ಬಹಳ ಸಂಕಷ್ಟದಲ್ಲಿ ಇರ್ತೇವೆ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಿಮ್ಗೆ ಏನು ಕಷ್ಟ ಆಯ್ತು ಆ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂದ್ರೆ ಅವ್ರಿಗೆ ಗುಣಮಟ್ಟದ ಇಂತಹ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಕಡ್ಡಾಯವಾಗಿ ನಮ್ಗೇನೇ ತಂದೆ ತಾಯಿಂದರಿಗೆ ಕಷ್ಟ ಇದ್ರು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ರೆ ಮಾತ್ರನೇ ಮುಂದಿನ ದಿನದಲ್ಲಿ ನಮ್ಮ ಕುಟುಂಬ ಸರಿ ಇರೋದಕ್ಕೆ ಸಾಧ್ಯ ಇಲ್ಲ ಅವನು SLC ಬರ್ತಿದ್ದಂಗೆ ಅವನ ಶಾಲೆಯಿಂದ ಬಿಡಿಸ್ತಕ್ಕಂಥದ್ದು ಇಲ್ಲ ನಡಿ ಹೊಲ ಉಳಿಸ್ತಕ್ಕಂಥದ್ದು ಇಲ್ಲ ದನಕಾಯಿ ಇಲ್ಲ ಕುರಿಕಾಯಿ ಅಂತಕ್ಕಂಥದ್ನ ಬಿಡಬೇಕು ಇದನ್ನ ಬಿಟ್ಟು ಆ ಮಕ್ಕಳು ನಾವೇನ್ ಓದ್ತಾ ಇದ್ದೀವಿ ಐಚ್ಛಿಕ ವಿಷಯವನ್ನ ಆಯ್ಕಂತಾರೆ ಆ ಐಚ್ಛಿಕ ವಿಷಯದಲ್ಲಿ ಅವನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದಕ್ಕೆ ಸರ್ಕಾರ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 100,000 crore ಹಣವನ್ನ ಇಂತ ಹಾಸ್ಟೆಲ್ಗೆ ಕೊಡ್ತಕ್ಕಂಥ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ತಮ್ಮ ಮಕ್ಕಳನ್ನ ಕನಿಷ್ಠ ಪಕ್ಷ ಒಂದು ಡಿಗ್ರಿ ಆದ್ರೂ ಮಾಡಿಸಿದ್ರೆ ಮಾತ್ರ ಅವರು ಉದ್ಯಮವಂತರಾದ್ರೆ ಮಾತ್ರ ಈ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯ ಮತ್ತು ನಮ್ಮ ಗ್ರಾಮದ ಭವಿಷ್ಯ ರೂಪಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಿ ಇಂತಹ ಶಾಲೆಗಳು ನಾನು ರಾಮಲು ಸಾರ್ ಎಲ್ಲ ಕೇಳ್ಕೊಂತಕ್ಕಂಥದ್ದು ಅರಸೀಕೆರೆಗೆ ಏನ್ ಕೇಳಿದ್ದಾರೆ ಮತ್ತೆ ಈ ತಾಲೂಕಿಗೆ ಇನ್ನೊಂದ್ 2-3 ಶಾಲೆಗಳನ್ನ ತಮ್ಮ ಅಧಿಕಾರ ಅವಧಿನಲ್ಲಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮತ್ತು ಈ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಸನ್ಮಾನ್ಯ ಶ್ರೀ ಕೆ ಗೋಪಾಲಯ್ಯನವರು